ಸರಿ ಆ ಮಗು ಹೊರಗೆ ಹುಟ್ಟಿತು. ಇದು ಋಷಿಗಳು ಯೋಚನೆ ಮಾಡಿದ ಹುಟ್ಟಿದ ಮೇಲೆ ಎಲ್ಲ ಮರೆತೋಯ್ತು. ತಾನು ಹಿಂದೆ ಏನಾಗಿದ್ದೆ, ಗರ್ಭವಾಸ ಏನಾಗುತ್ತೆ ಅಂದರೆ ಆವಾಗ ಒಳಗಿನಿಂದ ಪ್ರಾಣದೇವರು ಆ ಮಗುವನ್ನು ಹೊರಕ್ಕೆ ತಳ್ಳಿಬಿಡ್ತಾರೆ. ಪ್ರಸೂತಿ ವಾತ ಅಂತ ಆ ಗರ್ಭವನ್ನು ಹೊರಕ್ಕೆ ತಳ್ಳತಕ್ಕಂಥ ಒಂದು ಗಾಳಿ ಫೋರ್ಸಿನಿಂದ ಆ ಮಗುವನ್ನು ಎಷ್ಟು ಫೋರ್ಸ್ ಇರುತ್ತೆ ಅಂದರೆ ಹೀಗಿರುತ್ತೆ ಮಗು, ಅದು ದೂಡಿದ ತಕ್ಷಣ ಅಪರಾಧವಾಗಿ ತಲೆ ಕೆಳಮುಖವಾಗಿಬಿಡುತ್ತೆ. ಹೀಗೆ ಹೀಗಾಗಿ ತಲೆ ಹೊರಗೆ ಬರುತ್ತೆ. ಇದು ಎಲ್ಲೋ ಹೆಚ್ಚು ಕಮ್ಮಿಯಾಗಿ ಕಾಲು ಹೊರಗೆ ಬರುವುದು ಉಂಟು, ಇಲ್ಲ ಅಂತಲ್ಲ, ಅದೇನು ಸಹಜ ಡೆಲಿವರಿಯಲ್ಲಿ ತಲೆ ಹೊರಗೆ ಇಲ್ಲದಿದ್ದರೆ ಕಾಲು ಬಂದುಬಿಟ್ರೆ ಭಾರಿ ಕಷ್ಟ. ಮತ್ತೊಂದು ಕಾಲು ಅಲ್ಲೇ ಸಿಕ್ಕಾಕ್ಬಿಡುತ್ತೆ, ಒಂದು ಕಾಲು ಹೊರಗೆ ಬರುತ್ತೆ. ತಲೆ ಬಂತು ಅಂದರೆ ಮತ್ತೆ ಸಿಕ್ಕಿ ಹಾಕಿಕೊಳ್ಳುವ ಪ್ರಶ್ನೆ ಇಲ್ಲ, ಡೆಲಿವರಿ ವಿಲ್ ಬಿ ವೆರಿ ಈಸಿ. ಅದರಿಂದ ಆ ಮಗುವನ್ನು ಮೇಲ್ಮುಖವಾಗಿದ್ದ ಮಗುವನ್ನು ಒಳಗಿಂದ ತಳ್ಳುವಾಗ ಅದು ಹೀಗೆ ಕೆಳಮುಖವಾಗಿಬಿಡುತ್ತೆ. ಕೆಳಮುಖವಾಗಿ ಆ ತಲೆ ಮೊದಲು ಬರುತ್ತೆ, ಕಾಲು ಹಿಮ್ಮದಿಂದ ಬರುತ್ತೆ. ಆಗ ಕಾಲು ಸಿಕ್ಕಿ ಹಾಕಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಹೀಗೆ ಕೆಳಮುಖವಾಗಿ ಹುಟ್ಟಿದ. ಹುಟ್ಟಿಯಾದ ಮೇಲೆ ಅವ್ರು ಹೇಳ್ತಾರೆ ಮುಂದೆ ಏನು ಅನುಭವ. ಅವ್ರು ಮಲಗಿಸ್ತಾರೆ, ಮಲಮೂತ್ರ ಮಾಡುತ್ತೆ, ಹೆಗಲಿಗೆ ಅದರಲ್ಲೇ ಬಿದ್ದುಕೊಂಡು ಹೊರಳಾಡ್ತಾ ಇರುತ್ತೆ. ಆಮೇಲೆ ಸೊಳ್ಳೆಗಳು ನೊಣಗಳು ಕಚ್ತಾ ಇರ್ತವೆ, ತಗಣೆಗಳು ಹಾಸಿಗೆಯಲ್ಲಿ ಫಸ್ಟ್ ಕ್ಲಾಸ್ ಸಾಗಣೆ ಅಂದರೆ ತಗಣೆ ಎಲ್ಲ ಸೇರಿಬಿಡುತ್ತೆ, ಅವೆಲ್ಲ ಕಚ್ತಾ ಇರುತ್ತೆ. ಏನೂ ಅಡೋಂಗಿಲ್ಲ, ಅಯ್ಯೋ ಕೈಯೋ ಕುಡಿಯೋ ಮುರಿಯೋ ಅಂತ ಕೂಗ್ತಾ ಇರುತ್ತೆ. ತಾಯಿಗೆ ಯಾಕೆ ಅಳುತ್ತೆ ಅಂದರೆ ಗೊತ್ತಾಗಲ್ಲ, ಅದು ಮೈಗೇನೋ ಕಚ್ಚಿತು ಅಂತ ಅಳುತ್ತೆ, ಇವಳು ಬಾಯಿಗೆ ತುರುಗ್ತಾಳೆ ಆಹಾರ. ಅಪ್ಪ ಅದಕ್ಕೆ ಈ ಹಿಂಸೆ ಬೇರೆ, ಬಾಯಿಗೆ ಬೇಡ ಅದು ತುರುಗಿದ ಆಹಾರ, ಬಾಯಿಗೆ ಆಹಾರ ತುರುಗಿದ್ರೆ ಸಾಕು ವೇದನೆ ಬೇರೆ. ಹೀಗೆ ಭಯಾನಕವಾದಂಥ ತನಗೆ ಏನು ಬೇಕು ಏನು ಬೇಡ ಅನ್ನೋ ಹೇಳುವ ಶಕ್ತಿ ಇಲ್ಲ, ಅದನ್ನು ತಿಳ್ಕೊಳ್ಳುವ ಶಕ್ತಿ ತಾಯಿಗಿಲ್ಲ. ಅವಳು ಅವಳಿಗೇನು ಅವಳಿಗೇನು ತಿಳಿತೋ ಅದನ್ನು ಮಗುವಿಗೆ ಮಾಡ್ತಾಳೆ, ಅದ ಮದು ಅದಕ್ಕೆ ಬೇಡವಾಗಿದೆ. ಹೀಗೆ ಒದ್ದಾಟ ಪಡ್ತಾ ಬೆಳೆಯಿತು ಬಾಲ್ಯದಲ್ಲಿ. ಅದಕ್ಕೆ ಸಣ್ಣ ವಯಸ್ಸು, ಅದು ಬಾಲ್ಯದ ಒಂದು 4-5 ವರ್ಷದ ತನಕ ನೀವು ಬಾಲ್ಯ ಅಂತೇವೆ, ಒಂದು 5-6 ವರ್ಷದ ತನಕ ಬಾಲ್ಯ. ಆಮೇಲೆ 6-12 ತನಕ ಪೌಗಂಡ ಅಂತ ಹೇಳ್ತಾರೆ. 6ನೇ ವಯಸ್ಸಿನಿಂದ 5-6 ತನಕ ಬಾಲ್ಯ ಕೌಮಾನ, 6-12 ತನಕ ಪೌಗಂಡ ವಯಸ್ಸು ಅಂತ ಸಂಸ್ಕೃತದಲ್ಲಿ ಹೆಸರು. ಅದು ಬಹಳ ಡೇಂಜರ್ಸ್ ಎಂದು ನಾವು ಹೇಳಿದ್ದು ಮಾಡಲಿಕ್ಕೆ ಅವರಿಗೆ ಮನಸ್ಸಿರೋದಿಲ್ಲ, ಅದನ್ನು ಮಾಡಬಾರದ್ದು ಮಾಡ್ತಾರೆ. ದೊಡ್ಡವರಿಂದ ಬೈಗಳು ತಿನ್ನುತ್ತಾರೆ, ದೊಡ್ಡವರಿಂದ ಬೈಗಳು ತಿನ್ನೋದು ನಿಮ್ಗೆ ಹೇಳಿದ ಅರ್ಥ, ಯಾಕೆಂದ್ರೆ ನೀನು ಸಣ್ಣ ಮಗುವ ಅಂತ ಪರೀಕ್ಷೆ ಮಾಡ್ತಾರೆ. 6 ಆಯಿತು ಅದು ಪಾಪ ನಾನು ಇನ್ನೂ ಸಣ್ಣ ಮಗು ಅಂತ ಅದರ ತಲೆ, ನೀನೇನು ಸಣ್ಣ ಮಗುವ, ನಿನಗೆ ಹೇಳಿದ ಅರ್ಥ ಆಗೋದಿಲ್ವ ಅಂತ ಬೆತ್ತ ಹಿಡ್ಕೊಂಡು ಬರ್ತಾವೆ ಈ ಪ್ರಾಣಿಗಳು, ತಂದೆ ತಾಯಿ ಅನ್ನೋ ಪ್ರಾಣಿಗಳು. ಸರಿ, ಅದು ಈಗ ಹೆದರೋದು ಯಾಕೆ ಹೆದರು, ಹೀಗೆ ಹೆದರಿಸಿಕೊಂಡು ಏನೇನೋ ಬಯಸಿಕೊಂಡು ಪ್ರಾಬ್ಲಮ್ಯಾಟಿಕ್. 12 ಯಾಕೆ ಬೈತಾರೆ, ಯಾಕೆ ನನಗೆ ಬಾಲ್ಯದಲ್ಲಿ ಮಾಡಿದ ಪ್ರೀತಿಯನ್ನು ಇವರಿಗೆ ತೋರಿಸೋಲ್ಲ ಅಂತ ಗೊತ್ತಾಗೋದಿಲ್ಲ ಅವುಗಳಿಗೆ, ತುಂಬ ಹಿಂಸೆ ಅನುಭವಿಸ್ತಾವೆ. ಅದರಿಂದ 12ರ ತನಕ ಪೌಗಂಡ ವಯಸ್ಸು, ಆವಾಗಲೇ ಶಾಲೆ ಕಳಿಸೋದು, ಜಪ್ಪ ಯಾರು ಶಾಲೆ ಹೋಗೋಲ್ಲ ಅಂತ ಕೂತಿರ್ತಾವೆ, ಎತ್ಕೊಂಡು ಹೋಗಿ ಶಾಲೆ ಹಾಕಿಬಿಡ್ತಾರೆ. ಎಲ್ಲ ತೊಂದರೆಗಳು, ಎಲ್ಲ ಪ್ರಾರಬ್ಧ ಕ್ರಮಗಳಾಗೋದು ಪೌಗಂಡ ವಯಸ್ಸು. ಅವಕ್ಕೆ ಏನು ಇಷ್ಟೇ ಇಲ್ಲವೋ ಅದೆಲ್ಲ ಮಾಡಬೇಕು, ಯಾಕಂದರೆ ನಾವು ದೊಡ್ಡವರು ಹೇಳ್ದ ಕೇಳಬೇಕು, ನೀನೇನು ಸಣ್ಣ ಮಗುವ, ದೊಡ್ಡವರು ಹೇಳ್ದ ಅರ್ಥ ಆಗೋದಿಲ್ವ ಅಂತ ಅವನು ಬೈಗಿಡಬೇಕು. ಹೀಗೆ ಅಂದರೆ ಇದು 6-12 ತನಕ ಚಿಲ್ಡ್ರನ್ ಸೈಕಾಲಜಿ ಗೊತ್ತಿಲ್ಲದವರ ಕೈಯಲ್ಲಿ ಮಕ್ಕಳು ಒದ್ದಾಟ ಪಡ್ತಾವೆ. ಬ್ಯೂಟಿಫುಲ್ ಸೈಕಾಲಜಿ, ಚಿಲ್ಡ್ರನ್ ಸೈಕಾಲಜಿ ಗೊತ್ತಿಲ್ಲ, ಹೆಚ್ಚಿನ ಅಪ್ಪ ಅಮ್ಮನಿಗೆ ಚಿಲ್ಡ್ರನ್ ಸೈಕಾಲಜಿ ಗೊತ್ತಿಲ್ಲ. ಆವಾಗ ಬೈಯೋದು ನಾವು ಹೇಳಿದಾಗ ಮಾಡುವಂಥ ಹಿಂಸೆ ಕೊಡೋದು, ಬಡಿಯೋದು ಬಡಿಯೋದು ಎಲ್ಲ ನಡೆಯುತ್ತೆ. ಆಮೇಲೆ ಅದು ಕೌಮಾರ ಯೌವನ ಪ್ರಾರಂಭ ಅನ್ನದ್ದೆಲ್ಲ. ಸರಿ, ಯೌವನ ಪ್ರಾರಂಭ ಆಯಿತು, 13 ಆಯಿತು. 13 ಆದ ಕೂಡಲೇ ಅವನು ಗೊತ್ತಿಲ್ಲದೆ ಚಿಕ್ಕದಾಗಿ ಮೀಸೆ ಬರಲಿಕ್ಕೆ ಶುರುವಾಯಿತು. ಮೀಸೆ ಬರಲಿಕ್ಕೆ ಶುರುವಾದ ಕೂಡಲೇ ಪಕ್ಕದ ಮನೆಯ ಹುಡುಗಿಯನ್ನು ಕದ್ದು ನೋಡುವ ಅಭ್ಯಾಸ ಶುರುವಾಯಿತು. ಯಾಕೆ ನಮಗೆ ಗೊತ್ತಿರೋದಿಲ್ಲ, ಸಾಯು ಆಗ್ತಾ ಇರುತ್ತೆ. ಈ ಪುಷ್ಕಿನ್ನು ರಷ್ಯನ್ ಕವಿ ಒಂದು ಕವನ ಬರೆದಿದ್ದಾನೆ, ಅವನ ಒಬ್ಬ ರಷ್ಯಾದಲ್ಲಿ ಒಬ್ಬ ಒಂದು ಲೇಖನ ಒಂದು ಕವನ ಬರೆದಿದ್ದಾನೆ, ಕವನ ಅಲ್ಲ ಒಂದು ಒಂದು ಜೀವನ ಒಂದು ಕಥೆ ನಾವೆಲ್ಲು ಮಕ್ಕಳ ನಾವೆಲ್ಲು ಅದ್ಭುತ. ಅದು ಅವನು ಏನು ಹೇಳ್ತಾನೆ ಅಂದರೆ ಈ ಜೀವಕ್ಕೆ ಪುನರ್ಜನ್ಮ ಇದೆ ಅಂತ. ಆ ಇಡೀ ನಾವೆಲ್ನಲ್ಲಿ ಜೀವ ಅನಾದಿ ನಿತ್ಯ, ಅದಕ್ಕೆ ಹುಟ್ಟು ಇದೆ, ಹುಟ್ತಾ ಇರುತ್ತದೆ ಸಾಯ್ತಾ ಇರುತ್ತದೆ.
ಸರಿ ಆ ಹುಡುಗ ಅವನ ಕ್ಲಾಸ್ಮೇಟ್ ಹತ್ರ ಹೇಳ್ತಾನೆ, ನನ್ನ ಪ್ರಕಾರ ಜೀವ ಮತ್ತೆ ಹುಟ್ಟುತ್ತಾನೆ. ಅವನು ಪಾಪ ಅವನೇನು 12-13 ವರ್ಷ. ಅದಕ್ಕೇನು ಕಾರಣ? ಅದಕ್ಕೆ ಕಾರಣ ಹೇಳ್ತಾನೆ ನೋಡು, ಪುಷ್ಕಿನ್ನು ಒಂದು ಹುಡುಗಿಯನ್ನು ವರ್ಣನೆ ಮಾಡಿದ್ದಾನೆ. ಆ ಹುಡುಗಿ ತದ್ವತ್ ಹುಡುಗಿ ನಮ್ಮ ನೆರೆಮನೆಯಲ್ಲಿ ಹುಟ್ಟಿದೆ, ಹಾಗಾದ್ರೆ ಪುನರ್ಜನ್ಮ ಉಂಟು ಅಂತಾಯ್ತಾನೆ. ಆ ಒಂದೊಂದು ಏಜಿನಲ್ಲಿ ಎಲ್ಲವೂ ಲಾಜಿಕ್ಕೆ, ಬುದ್ಧಿ ತಿಳಿದ ಮೇಲೆ ಅದು ಫೂಲಿಶ್ ಆಗಿ ಕಾಣುತ್ತೆ. ಆ ಹುಡುಗನಿಗೆ ಆ ಪುಷ್ಕಿನ್ನು ವರ್ಣನೆ ಮಾಡಿದ ಹುಡುಗಿ, ಆವಾಗ ಪುಷ್ಕಿನ್ನ ಕಾಲದಲ್ಲಿ ಇದ್ದ ಹುಡುಗಿ ಈಗ ನಮ್ಮ ನೆರೆಮನೆಯಲ್ಲಿ ಹುಟ್ಟಿದೆ, ಯಾರು ಪುನರ್ಜನ್ಮ ಉಂಟು ಅಂತಾಯ್ತಾನೆ. ಅವನು ಹೇಗೆ ವರ್ಣನೆ ಮಾಡಿದ ಹಾಗೆ ಉಂಟು ಆ ಹುಡುಗಿ ಅಂತ ಹೀಗೆ ವಾದ ಬೆಳ್ಕೊಂಡು ಹೋಗುತ್ತೆ. ತುಂಬ ಚೆನ್ನಾಗಿದೆ ಅದು. ಆಮೇಲೆ ಅವನ ತಂದೆ ತಾಯಿ ಬೈತಾನೆ, ತಾಯಿ ಡಾಕ್ಟ್ರು, ತಂದೆ ಇಂಜಿನಿಯರು, ಈ ಮಗ ಪುನರ್ಜನ್ಮ ಇದೆ ಅಂತ ಬೈತಾರೆ. ನಿನಗೆ ಬುದ್ಧಿ ಉಂಟ? ನಾವು ಸೈಂಟಿಫಿಕ್ ಏಜ್ನಲ್ಲಿ ಇದ್ದು ಕೂಡ ಪುನರ್ಜನ್ಮ ಇದೆ ಅಂತ ಹೇಳೋದ, ಮೂರ್ಖತನ ಇದು ಅಂತ ತಾಯಿ ತಂದೆ ಬೈತಾರೆ ಮಗನನ್ನು. ಆವಾಗ ತಾಯಿ ಡಾಕ್ಟ್ರು ಅವಳೊಂಚೂರು ಮಗನ ಪಕ್ಷಕ್ಕೆ ಹೋಗ್ತಾಳೆ. ಅಲ್ಲ ಹೇಳಲಿಕ್ಕೆ ಬರೋದಿಲ್ಲರಿ. ಯಾಕೆ? ಯಾಕೆಂದರೆ ನಮ್ಮ ಆಸ್ಪತ್ರೆಗೆ ಒಂದು ಮಗು ಬಂತು, ಏನೂ ಪ್ರಾಬ್ಲಮ್ ಬರಲಿಲ್ಲ, ಏನು ಸಣ್ಣ ಪ್ರಾಬ್ಲಮ್. ನಾನು ಪ್ರಾಮಿಸ್ ಮಾಡಿದೆ ನಿನ್ನ ಮಗುವನ್ನು ಬದುಕಿಸಿಕೊಡುವ ಜವಾಬ್ದಾರಿ ನಂದು ಅಂತ. ಅದು ಬದುಕಲಿಲ್ಲರಿ, ಸತ್ತು ಹೋಯಿತು. ಹಾಗೆ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ಅಂದ ಆ ಹುಡುಗ ಹೇಳೋದು ಸತ್ಯ ಇರಬಹುದು ಅಂತಾಳೆ ತಾಯಿ ಆ್ಯಸ್ ಎ ಡಾಕ್ಟರ್. ಆವಾಗ ನೀವೆಲ್ಲ ತಾಯಿ ಮಗ ಎಲ್ಲ ಒಂದೇ ಜಾತಿ, ನಾನಂತೂ ಪುನರ್ಜನ್ಮದ ಬಗ್ಗೆ ಯಾವ ಯೋಚನೆ ಇಲ್ಲದೆ ಪರಮ ಸುಖಿ ಅಂತಾನೆ ಅವ. ಅಪ್ಪ ನನಗೇನೊಂದು ಈ ಸಾವು ಅದರ ಮೇಲೆ ಪುನಃ ಹುಟ್ಟೋದು, ಈ ಹೆದರಿಕೆ ಇಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಪಕ್ಕದ ಮನೆಯಲ್ಲಿ ಒಂದು ಹಂದಿ ಇದೆ, ಅದನ್ನು ನಾಳೆ ಫಸ್ಟ್ ಕ್ಲಾಸು ಪದಾರ್ಥ ಮಾಡ್ತಾರೆ, ಅದಕ್ಕೆ ಗೊತ್ತಿಲ್ಲ, ಅದರಿಂದ ಅದು ಪರಮ ಸುಖಿ, ಹಾಗೆ ನೀವು ಕೂಡ ಅಂತ ಹೇಳಿಬಿಡ್ತಾಳೆ. ಅಲ್ಲಿ ಎಷ್ಟು ಬ್ಯೂಟಿಫುಲ್ ನೋಡಿ, ಅದಕ್ಕೆ ನಾಳೆ ಸಾಯ್ತೇನೆ ಅನ್ನೋದು ಗೊತ್ತಿಲ್ಲ, ನನ್ನನ್ನು ಪದಾರ್ಥ ಮಾಡಿ ತಿಂತಾಳೆ ಅಂತ. ಅದು ಪರಮ ಸುಖಿ ಅಲ್ವಾ ನಿಮ್ಮ ಹಾಗೆ? ಅಲ್ಲಿಗೆ ಅದು ನಾವೆಲ್ ಮುಗಿಸ್ಬಿಡ್ತಾರೆ. ಇಟ್ಸ್ ಎ ಬ್ಯೂಟಿಫುಲ್ ನಾವೆಲ್ ಫಾರ್ ಚಿಲ್ಡ್ರನ್. ಹಾಗೆ ಪುನರ್ಜನ್ಮದ ಬಗ್ಗೆ ಆ ಎಚ್ಚರ ಆ ಹುಡುಗನಿಗೆ ಇತ್ತು ಅಂತ. ಇವನಿಗೆ ಪುನರ್ಜನ್ಮ ಮರೆತು ಹೋಗುತ್ತೆ, ಬೆಳೀತಾನೆ 13ನೇ ವರ್ಷದಿಂದ. ಅದು ಒಂದೊಂದು ಎಲ್ಲಿ ಬೆಳೀತಾನೋ, ಯಾವ ವಾತಾವರಣದಲ್ಲಿ, ಎನ್ವಿರಾನ್ಮೆಂಟಲ್ ಫೋರ್ಸು ಒಂದು ಸ್ವಲ್ಪ ಮಟ್ಟಿಗೆ ಅವನ ನಿಜವಾದ ಸ್ವಭಾವ ಏನು ಅನ್ನೋದು ಹೊರಗೆ ಬರುವುದೇ ಇಲ್ಲ. ನಾವು ಏನು ಹೇಳ್ತೇವೆ ಅದನ್ನ ನಂಬೋಲ್ಲ, ಅದನ್ನ ನಂಬಿಕೆ. ಇವನ ನಂಬಿಕೆ ಅಲ್ಲ, ಇವನು ಬೆಳೆದ ವಾತಾವರಣದಲ್ಲಿ ಅವನು ಓದಿದ ಪುಸ್ತಕಗಳು, ಅವನಿಗೆ ಅವನ ಫ್ರೆಂಡ್ಸು, ಅವನು ಬದುಕಿದ ಸೊಸೈಟಿಯ ನಂಬಿಕೆಯನ್ನು ತನ್ನ ನಂಬಿಕೆ ಅಂತ ನಾವು ಭ್ರಮಿಸಿಕೊಳ್ತೇವೆ ಇಷ್ಟೇ. ನಮ್ಮ ಸ್ವಂತ ನಂಬಿಕೆ ಅಲ್ಲೇ ಅಲ್ಲ ಅದು. ನಾವು ಸುತ್ತಮುತ್ತ ಸಮಾಜದಲ್ಲಿ ಸಮಾಜ ಜೀವಿಗಳು, ಆ ಎನ್ವಿರಾನ್ಮೆಂಟಲ್ ಫೋರ್ಸು ಏನು, ಎನ್ವೈರನ್ಮೆಂಟ್ ಏನು ಹೇಳುತ್ತೆ ಅದು ನಮ್ಮ ಅನುಭವ ಅಂತ, ನಮ್ಮದೇ ಅನುಭವ ಅಂತ ಬರಳೆಬಿಡ್ತೇವೆ. ಎರಡನೇದು ಜೆನೆಟಿಕ್ ಫೋರ್ಸ್. ನಾವು ಯಾವ ಮನೆಯಲ್ಲಿ ಹುಟ್ಟಿದ್ದೇವೋ ಆ ಮನೆಯ ನಂಬಿಕೆ ನಮ್ಮ ನಂಬಿಕೆ ಆಗಿಬಿಡುತ್ತೆ. ನಿಮ್ಗೆ ಗೊತ್ತಿದೆ ಅಲ್ಲ, ನೀವು ಶೈವರ ಮನೆಯಲ್ಲಿ ಹುಟ್ಟಿದರೆ ಶಿವನೇ ಸರ್ವೋತ್ತಮ ಅಂತ ಅನ್ನೋದಕ್ಕೆ ಹೊಡೆದಾಟಕ್ಕೂ ಸಿದ್ಧ. ನೀವು ಮುಸ್ಲಿಮ್ ಆಗಿ ಹುಟ್ಟಿದರೆ ಇಸ್ಲಾಮೇ ಸರ್ವಶ್ರೇಷ್ಠ, ಉಳಿದವರನ್ನ ಬಾಂಬ್ ಹಾಕಿ, ಆತ್ಮ ಬಾಂಬ್ ಹಾಕಿ ಅನ್ನು ಮುಗಿಸ್ಬೇಕು ಅನ್ನುವಂಥ ಆವೇಶ ಯಾಕೆ ಇದೆಲ್ಲ ಬಂತು? ಜೆನೆಟಿಕ್ ಫೋರ್ಸು. ಹಾಗಾಗಿ ನೀವು ಕ್ರಿಶ್ಚಿಯನ್ ಆದರೆ ಎಲ್ಲ ಗುಟ್ಟಿನಲ್ಲಿ ಹೋಗಿ ಕನ್ವರ್ಟ್ ಮಾಡುವ ಆದಷ್ಟು ಜನರನ್ನು. ಯಾಕೆಂದರೆ ಧರ್ಮ ಹಾಗೆ ಹೇಳಿದ್ರೆ ಆದರೂ ರಾಜಕೀಯವಾಗಿ ನಾಳೆ ನಾವು ಆಡಬಹುದಲ್ವ ಭಾರತವನ್ನು? ಇದೆಲ್ಲ ಜನರ ಇದು, ಇದು ಬರೀ ರಾಜಕೀಯ, ಧರ್ಮ ಅಲ್ಲ. ಮುಸಲ್ಮಾನರು ಮುಸ್ಲಿಂ ಸಂಖ್ಯೆ ಜಾಸ್ತಿ ಆಗಬೇಕು. ಯಾಕೆಂದರೆ ಹಿಂದೆ ಹುಮಾಯೂನ್ ಕಪೂರ್, ಕಬೀರ್, ಅಕ್ಬರ್ ಅವರು ಆಳಿದ ದೇಶವನ್ನು ಇವತ್ತು ನಮ್ಮಿಂದ ಕಸಿದುಕೊಂಡು ಭಾರತೀಯರು ಆಳ್ತಾ ಇದ್ದಾರೆ. ಅದು ಮತ್ತೆ ನಮ್ಮ ಕೈಗೆ ಬರಬೇಕು, ಅವರ ಕನಸು. ಹಾಗೆ ಕ್ರೈಸ್ತರಿಗೆ ಬ್ರಿಟಿಷರು ಆಳಿದ ದೇಶ, ಅದು ನಮ್ಮ ಕೈಗೆ ಬರಬೇಕು. ಮತ್ತು ನಾವೇ ಕ್ರೈಸ್ತರೇ ಈ ದೇಶ. ಅದಕ್ಕೇನಾಗಬೇಕು? ಜನಸಂಖ್ಯೆ ಜಾಸ್ತಿ ಆಗಬೇಕು. ಅದಕ್ಕೆ ಅನ್ಯಾಯವಾಗಿ ಮಾಡೋಣ, ಬುಟ್ಟಿ ಕರ್ಕೊಂಡು ಹೋಗಿ ಕತ್ತಲೆ ಕೋಣೆಯಲ್ಲಿ ಅವರಿಗೆ ಒಂದು ಕ್ರಾಸ್ ಕೊಟ್ಟು ಸೇಕರೆಡ್ ವಾಟರ್ ಕುಡಿಸಿಬಿಡೋದು, ಅವು ಪವಿತ್ರ ಆದ ಸೇಕರೆಡ್ ವಾಟರು. ಇದು ಎಲ್ಲಿ ತರಗೈತು ಗೊತ್ತಾ? ಆ ಕ್ರೈಸ್ತ ಹುಡುಗರು ಎಲ್ಲಿಯಾದರೂ ಯಕ್ಷಗಾನ ನೋಡಿ, ಇದು ಸೌತ್ ಕನ್ನಡದಲ್ಲಿ ಇದ್ದದ್ದು, ಯಕ್ಷಗಾನ ನೋಡಿದರೆ ಬೆಳಗಾತ ಬೈತಿದ್ರು, ಏ ಹಿಂದೂಗಳ ದೇವರ ಕಥೆ ನೋಡಿದೀಯಾ, ಮೈಲಿಗೆ ಆಯಿತು, ಬಾ ಚರ್ಚಿಗೆ ಬಾ, ಸೇಕ್ರೆಡ್ ವಾಟರ್ ತೊಗೊಂಡು ಆಮೇಲೆ ಮಡಿಯಾಗೋದು. ಇಂಥ ಅತ್ಯಂತ ಮೂರ್ಖತನದ ರಿಲಿಜನ್ನು
ಏನು ಮಾಡೋದು ನಮಗೆ ಅದು ನಮ್ಮದೇ ಭರವಸೆ ಎಷ್ಟು ಅಂತ ಕಂಡುಬಿಟ್ಟಿದೆ. ವಿದೇಶದಲ್ಲಿ ಯಾರೂ ಚರ್ಚಿಗೆ ಹೋಗೋಲ್ಲ, ಇಲ್ಲಿ ಚರ್ಚಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಇದೆಲ್ಲ ಮೂಢನಂಬಿಕೆಗಳೇ ಮನುಷ್ಯನನ್ನು ಆಳ್ತಾ ಇರೋದು. ಅದು ಅವನ ನಂಬಿಕೆ ಅಲ್ಲ, ಅವನ ಮೌಢ್ಯದ ನಂಬಿಕೆ, ಅವನು ಬೆಳೆದ ಸೊಸೈಟಿ, ಅವನು ಹುಟ್ಟಿದ ಮನೆತನ, ಆ ನಂಬಿಕೆಗಳು ಅವನು ಕಾಡ್ತಾ ಇರುತ್ತೆ. ಅದನ್ನೇ ಹೇಳ್ತಾರೆ, ಇವನು ಬೆಳೆದ ಬೆಳೆದಾಗ ಫ್ರೆಂಡ್ ಸರ್ಕಲ್ಲು, ಫ್ರೆಂಡ್ ಸರ್ಕಲ್ ಹೇ ಬಾರೋ ಒಂದು ಸರ್ತಿ ಕುಡಿಯುವ ಬಾ, ಏನು ಕುಡಿಯೋದಿದ್ದ ಎಂಥ ಮನುಷ್ಯ, ನೀನು ಮನುಷ್ಯ ಅಂತ ಹೇಳ್ತೇವೆ, ಹೌದಾ, ಹಾಗಾದ್ರೆ ಒಂದು ಕುಡಿ, ಆಮೇಲೆ ಅವನು ಕರ್ಕೊಂಡು ಹೋಗೋದು, ಇವರೇ ಹೋಗ್ತಾರೆ. ಅದು ಈ ಥರ ಪರಿಸರದ ದೋಷ ಎಲ್ಲ ಅವನ ಪಾಲಿಗೆ ಬಂದು ಅವನು ತನ್ನ ಕ್ಯಾರೆಕ್ಟರನ್ನು ಕಳ್ಕೊಳ್ತಾನೆ. ಹೇಳ್ತಾರೆ ಸತ್ಯಂ ಶೌಚಂ ದಯಾ ಮೌನಂ ಏನೆಲ್ಲ ಕಳ್ಕೊಳ್ತಾನೆ ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ. ಸುಳ್ಳು ಹೇಳಬಾರದು ಅಂತಿರುತ್ತೆ, ಸತ್ಯವೇ ಹೇಳಬೇಕು. ಸುಳ್ಳು ಹೇಳಲಿಕ್ಕೆ ಬರ್ತದೆ ಅನ್ನೋ ಸಂಗತಿಯೇ ಗೊತ್ತಿರೋದಿಲ್ಲ ಮಕ್ಕಳಿಗೆ, ಅದು ಕಲಿಯೋದು ನಮ್ಮಿಂದ. ದೊಡ್ಡವರು ಸುಳ್ಳು ಹೇಳೋದನ್ನು ಕೇಳಿದ ಮೇಲೆ ಮಗಳು ಸುಳ್ಳು ಹೇಳಲಿಕ್ಕೆ ಕಳಿತಾರೆ. ಅಲ್ಲ, ನಿಜವಾಗಿ ಮಗುವಿನ ಕ್ವಾಲಿಟಿಯಲ್ಲಿ ಸತ್ಯ, ಸತ್ಯ ಇದ್ದದ್ದನ್ನು ಇದ್ದಾಗೆ ಹೇಳುವುದು ಮಕ್ಕಳ ಸ್ವಭಾವ. ಅದನ್ನು ತಿರುಚಿ ಹೇಳುವುದು ದೊಡ್ಡವರು ಹೇಳುವುದನ್ನು ಕೇಳಿದ ಮೇಲೆ. ಸತ್ಯಂ ಶೌಚಂ, ಸ್ವಚ್ಛವಾಗಿರಬೇಕು, ಶೌಚ ಶುಚಿಯಾಗಿರಬೇಕು. ನಾವು ಯಾವುದನ್ನು ಮಡಿ ಅಂತ ಹೇಳ್ತೇವೋ ಕನ್ನಡದಲ್ಲಿ, ಅದಕ್ಕೆ ಸಂಸ್ಕೃತ ಶಬ್ದ ಶೌಚ ಅಂತ. ಅಂದರೆ ನಾವು ಮಡಿಯಾಗಿರಬೇಕು ಅಂತ. ಈಗ ಏನಾಗಿದೆ ಅಂದರೆ ಎಷ್ಟು ಕೊಳಕು ಸಾಧ್ಯವೋ ಅಷ್ಟು ಕೊಳಕಾಗಿದ್ದುಕೊಂಡು ಮಡಿ ಆಗ್ತೇವೆ. ಅದೇ ಸಂಸ್ಥೆಯಲ್ಲಿ ಮಡಿ ಎನ್ನುವುದೇ ಶಬ್ದಕ್ಕೆ ಇರುವ ಶಬ್ದ ಶೌಚ ಅಂತ. ಬಿ ಆಲ್ವೇಸ್ ಕ್ಲೀನ್ ಇನ್ ಆ್ಯಂಡ್ ಔಟ್. ಮಡಿ ಅಂದರೆ ಒಳಗೂ ಹೊರಗೂ ಸ್ವಚ್ಛವಾಗಿರು ಅಂತ. ಅದು ಬಿಟ್ಟು ಒಂದು ಕಪ್ಪು ಯಾವಾಗ ಸೋಪೇ ಹಾಕದ ಅತ್ಯಂತ ಕಪ್ಪಾದ ಅದು ನೀರಿನಲ್ಲಿ ಒದ್ದೆ ಮಾಡಿ ನೆಟ್ಟಗೆ ನಿಲ್ಲುವ ಬಟ್ಟೆಯನ್ನು ಉಟ್ಟುಕೊಂಡು ಮಡಿ ಅಂತ ಒಂದು ಉಂಟಲ್ವ, ಅದು ಶಾಸ್ತ್ರ ಅಲ್ಲಿಲ್ಲ, ಅದು ಇಲ್ಲಿ ಸೃಷ್ಟಿಯಾದದ್ದು ಮಡಿವಂತರಿಂದ. ಅಂದರೆ ಸತ್ಯಂ ಶೌಚಂ, ಯಾವಾಗಲೂ ಸ್ವಚ್ಛವಾಗಿರಬೇಕು, ಯಾವಾಗಲೂ ಪ್ರಾಮಾಣಿಕನಾಗಿರಬೇಕು. ಸತ್ಯಂ ಶೌಚಂ ದಯಾ ಮೌನಂ, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರು ಕೈಕಾಲು ಕಡಿಯಬೇಕು, ಅದೆಲ್ಲ ಇಸ್ಲಾಂ ಧರ್ಮ ಸೇರಿದ ಮೇಲೆ ಬಂದ ಬುದ್ಧಿ. ಮೊದಲು ಅಯ್ಯೋ ಪಾಪ ನಮ್ಮ ಹಾಗೆ ಅಲ್ವಾ, ಇನ್ನೊಬ್ಬರ ಕಷ್ಟಕ್ಕೆ ನಮ್ಮ ಮನಸ್ಸು ಧಾವಿಸುತ್ತೆ, ಅದು ಹೋಗಿ ಪಶುವಿಗಿಂತ ಕಡೆ ಅವನು ಕೈಕಾಲು ಕಡಿದು ಬಿಡಬೇಕು, ಅವನು ಕೊಂದು ಬಿಡಬೇಕು, ನಮ್ಮ ಹಾಗೆ ಅನ್ನೋ ಭಾವನೆ ಹೊರಟು ಹೋಗುತ್ತಲ್ಲ ದೊಡ್ಡದಾದಾಗ. ಇದೆಲ್ಲ ಪರಿಸರದ ಪ್ರಭಾವ, ಅಥವಾ ನೀನು ಹುಟ್ಟಿ ಬಂದ ಧರ್ಮದ ಅಧರ್ಮ. ನಿನ್ನ ಧರ್ಮವನ್ನು ನಂಬದೇ ಇದ್ದವರ ಕೈಕಾಲು ಕಡಿ ಬಾಂಬ್ ಹಾಕಿ ಕೊಲ್ಲು ಅಂತ ಯಾರೋ ಹೇಳ್ತಾರೆ, ಅದನ್ನು ನಂಬ್ತಾನೆ ಇವ, ಅದು ಧರ್ಮ ಅಲ್ಲ, ಅದು ರಾಕ್ಷಸ ಪ್ರವೃತ್ತಿ. ಮನುಷ್ಯತ್ವವನ್ನು ಕಳ್ಕೊಂಡ ಅವನು ರಾಕ್ಷಸನಾದ ಮನುಷ್ಯ, ದೊಡ್ಡವನಾದ. ದಯಾ ಹೋಯ್ತ, ಸತ್ಯಂ ಶೌಚಂ ದಯಾ, ನಾಲ್ಕನೇದ್ದು ಮೌನ. ಮೌನ ಅಂದರೆ ಮಾತು ಕಮ್ಮಿ ಮಾಡಿ ಹೆಚ್ಚು ಯೋಚನೆ ಮಾಡುವುದು ಅಂತ ಅರ್ಥ. ಮೌನ ಒಂದು ವಿಷಯವನ್ನು ಆಳವಾಗಿ ಚಿಂತಿಸುವುದು, ಮಾತು ಕಮ್ಮಿ ಮಾಡುವುದು. ಈ ತಮಾಷೆ ಗೊತ್ತುಂಟ, ಒಂದು ಜನ ಸೇರಿದಲ್ಲಿ ನೀವು ನೋಡಬೇಕು, ಓಹೋ ಮಾತು ಶುರುವಾಗ್ಬಿಟ್ಟ ಮೈಕಿಗೆ ಏನು ಬೇಡ, ಅದು ನಿಲ್ಲುವುದೇ ಇಲ್ಲ. ಅದು ಏನು ನಾಲ್ಕು ಜನ ಸೇರಿದ ಕೂಡಲೇ ಅವನು ಖಯಾ 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 ಅಂತ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರೆ ಆ ಬಾಯಿ ಮುಚ್ಚೋದೇ ಇಲ್ಲ ಅವನು. ನಾನು ಇದು ಎಲ್ಲಿ ನನಗೆ ಆಶ್ಚರ್ಯ ಅಂದರೆ, ಅಮೇರಿಕದಲ್ಲಿ ಒಂದು ಆಶ್ರಮ, ಅದು 200 ಮೈಲು ದೂರದಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ಒಂದು ಶಿಬಿರ ಮಾಡುವ ಅಂತ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋದೆ. ಕರ್ಕೊಂಡೋಗಿ ಎಲ್ಲ ಕ್ಲಾಸ್ ಎಲ್ಲ ಮಾಡುವ ಪುಣ್ಯಕ್ಕೆ ಬಾಯಿ ಮುಚ್ಚಿ ಕೂತಿದ್ದರು. ಆಮೇಲೆ ಎಲೆ ಹಾಕಿತ್ತು, ಊಟ ಕೂತರು. ಓ ಇವರು ಏನೋ ಊರ್ಧೂಮಲ ಮಧುಶಾಖಂ ಹೇಳ್ತಾರೆ, ಇಲ್ಲೇ ಇಲ್ಲ ಶುರುವಾಯ್ತು ರೀ ಮಾತುಕತೆ. ನಾನು ಹೇಳಿದೆ ನೀವು ಮಾತು ನಿಲ್ಲಿಸಿದ್ರೆ ನಾನು ಊಟ ಮಾಡೋಲ್ಲ, ನೀವು ಅಮೇರಿಕಕ್ಕೆ ಬಂದು ಬುದ್ಧಿ ಅಮೇರಿಕದವರು ಗಟ್ಟಿ ಮಾತಾಡೋಲ್ಲ, ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂತ. ಇವ್ರದ್ದು ಎಷ್ಟು ವಾಲ್ಯೂಮ್ ಉಂಟು ಅಷ್ಟು ಪೂರ್ತಿ ಆನ್ ಆಗಿಬಿಡುತ್ತೆ ಎಲೆ ಬುಡದಲ್ಲಿ. ಆಮೇಲೆ ಎಲ್ಲರೂ ಮಾತಾಡೋದು, ಒಬ್ಬರದ್ದು ಇನ್ನೊಬ್ಬರು ಕೇಳೋ ಹಾಗಿಲ್ಲ. ನಾನಿದೆ ನಿಮಗೆ ಈ ದುರ್ಬುದ್ಧಿ ಹೋಗೋದೆ ಅಂದರೆ ನಾನು ಊಟ ಮಾಡೋಲ್ಲ ಅಲ್ಲಿ ಅಂತ ಹೊರಟು ಹೋದೆ. ಎಲ್ಲ ಕಡೆ ಒಂದೇ ಅದು, ಹುಟ್ಟುಗಣ ಎಲ್ಲಿ ಹೋದ್ರು ಅಮೆರಿಕಕ್ಕೆ ಹೋದ್ರು ಹೋಗಲ್ಲ, ಅದು ಕಿರಿಚೋದು ಅಸಭ್ಯವಾಗಿ ಮಾತು, ಇಡೀ ದಿವಸ ಕಿರಿಚಾಟ. ಯಾಕೆ ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಅಷ್ಟು ಹೊತ್ತು ಮಾತಾಡದೆ ಮೌನವಾಗಿ ಹರಿಸ್ಮರಣೆ ಮಾಡಿದರೆ ಜೀವನ ಅದು ಸಾರ್ಥಕ ಆಗ್ತಿತ್ತು. ಸುಮ್ಮನೆ ಬೇಡವಾದ ಹಾಳು ಹರಟೆ ಕಿರಿಚು, ಏನು ಸೀರೆ ಎಲ್ಲಿ ತೊಗೊಂಡು ಆ ಬಂಗಾರಕ್ಕೆ ಎಷ್ಟು ಕೊಟ್ಟು, ಏನು ಪ್ರಾರಬ್ಧ ಕರ್ಮೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೂ ಪೂರ ಕೇಳಿ ಗೊತ್ತಿಲ್ಲ. ಇಂಥದ್ದೆಲ್ಲ ಮಾತುಗಳು ಬರ್ತಾವೆ ಅಂತ ಸುದ್ದಿ ಕೇಳಿದ್ದೇನೆ. ಆಮೇಲೆ ದಯಾ ಮೌನಂ ಬುದ್ಧಿ, ಅದು ಒಂದು ಬಗೆ ಇಲ್ಲ ದೊಡ್ಡದಾಗ್ತಾ
ಬುದ್ಧಿ ಹೋಗಿ ದುರ್ಬುದ್ಧಿ ಬರಲಿಕ್ಕೆ ಶುರುವಾಗತ್ತೆ. ಬುದ್ಧಿ ಅಂದರೆ ಒಳ್ಳೆಯದರ ಅರಿವು, ಅದು ಹೋಗಿ ದುರ್ಬುದ್ಧಿಯೇ ಶುರುವಾಗಿಬಿಡುತ್ತೆ. ಆಮೇಲೆ ಶ್ರೀಹಿ ಹ್ರೀಹಿ ಯಶಃ ಕ್ಷಮ ಹ್ರೀಹಿ ಶ್ರೀಹಿ ಅಂದರೆ ಒಳ್ಳೆಯ ಸಂಪತ್ತನ್ನು ಗಳಿಸೋ ಬುದ್ಧಿ, ಅದು ಹೋಗ್ತದೆ. ಆಮೇಲೆ ಕೆಟ್ಟದ್ದು ಮಾಡುವುದರಿಂದ ಹ್ರೀಹಿ ನಾಚಿಕೊಳ್ಳೋ ಬುದ್ಧಿ ಹೋಗುತ್ತೆ. ಕೆಟ್ಟದ್ದು ಮಾಡಿದಾಗ ನಮಗೆ ನಾಚಿಕೆ ಆಗುತ್ತೆ, ಅದಲ್ಲ ಕೆಟ್ಟದ್ದು ಮಾಡುವುದೇ ಒಂದು ಹೆಗ್ಗಳಿಕೆ ಆಗಿಬಿಡುತ್ತೆ. ನಾವು ಕಾಲೇಜಿಗೆ ಹೋಗುವ ಹುಡುಗರು, ನಾನು ಇದನ್ನೆಲ್ಲ ನೋಡಿ ಅನುಭವಿಸ್ತವನು. ಪಾಪ ಪ್ರಿನ್ಸಿಪಾಲ್ ನನ್ನನ್ನು ಒಂದು ಇದೊಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಕರ್ಕೊಂಡು ಬರ್ತಾ ಇದ್ದಾರೆ, ಕಾರಿಡಾರ್ನಲ್ಲಿ ಕೂತಿದ್ದಾನೆ, ಹೀಗೆ ಕಾಲು ಮೇಲೆ ಕಾಲು ಹಾಕಿ ಕೂತಿದ್ದಾನೆ. ಪ್ರಿನ್ಸಿಪಾಲ್ ನಾನು ಬರ್ತಾ ಇದ್ದೇವೆ, ಹಾಂ ಕಾಲು ತೆಗೀಬಹುದು ಅಂತ ಯೋಚನೆ ಮಾಡಿದೆ, ತೆಗೀಲಿಲ್ಲ ಅವನು, ಹಾಗೆ ಕೂತ. ಹಾಂ ಇವಾಗ ತುಂಬ ನಾಗರಿಕ ಇದ್ದಾನೆ ಪರವಾಗಿಲ್ಲ ಅಂತ ಯೋಚನೆ ಮಾಡಿದೆ. ಆಮೇಲೆ ಕಿಸೆಯಿಂದ ಒಂದು ಪ್ಯಾಕ್ ತೆಗೆದ, ಸಿಗರೇಟು. ಓ ಇದು ಪೂರಾ ನಾಗರಿಕ ಇದ್ದಾನೆ, ಅವನು ಸಾಧಾರಣ ನಾಗರಿಕ ಅಲ್ಲ. ತೆಗೆದ ಸಿಗರೇಟು, ಬಾಯಿಗಿಟ್ಟ, ಲೈಟರ್ ತೆಗೆದ, ಹಚ್ಚಿದ ಸಿಗರೇಟಿಗೆ ಬೆಂಕಿ ಹಚ್ಚಿದ. ಆಮೇಲೆ ಒಂದು ದಮ್ಮೆ ಎಳೆದ, ಪ್ರಿನ್ಸಿಪಾಲ್ನ ಮುಖಕ್ಕೆ ಹೊಗೆ ಬಿಟ್ಟ. ಇದು ನಾಗರಿಕತೆ ಪರಾಕಾಷ್ಠೆಯ, ಇದು ಫಸ್ಟ್ ಕ್ಲಾಸ್ ಕಾಲೇಜು, ಕಾಲೇಜಿಂದ ಹೀಗಿರಬೇಕು. ಇಂಥ ಮಕ್ಕಳಿದ್ರೇ ಕಾಲೇಜಿಗೆ ಸೌಭಾಗ್ಯ. ಇದು ಹ್ರೀಹಿ, ಯಾವುದಕ್ಕೋಸ್ಕರ ನಾಚಿಕೋಬೇಕು ಅದನ್ನು ನಾಚಿಕೆ ಕೆಟ್ಟು ಮಾಡ್ತಾನೆ ಆ ವಿದ್ಯಾರ್ಥಿ, ಆ್ಯಂಡ್ ಹಿ ಬಿಕಮ್ಸ್ ಹೀರೋ. ಏಯ್ ನಮ್ಮ ಹುಡುಗ ಅವನು ಪ್ರಿನ್ಸಿಪಾಲ್ಗೆ ಹೋಗೆ ಬಿಟ್ಟ, ಅವನು ಹೀರೋ. ಈ ರೀತಿ ನಮಗೆ ಒಬ್ಬ ಯಾರು ನಾಚಿಕೋಬೇಕು ಅಂಥ ವ್ಯಕ್ತಿ ನಾಚಿಕೊಳ್ಳದೆ ತಪ್ಪು ಮಾಡ್ತಾನೆ, ಅವನು ಸಮಾಜಕ್ಕೆ ಹೀರೋ ಆಗ್ತಾನೆ. ಇದೆಲ್ಲ ನಾವು ಕಲಿಯುವ ಪಾಠ. ಇದು ಸೋಷಿಯಲ್ ಆಗಿ ಅದೇ ಅಂದರೆ ಎನ್ವಿರಾನ್ಮೆಂಟಲ್ ಫೋರ್ಸ್ ಇದೆಲ್ಲ. ಹ್ರೀಹಿ ಶ್ರೀಹಿ ಆಮೇಲೆ ಯಶಃ ಕ್ಷಮ. ಯಶಸ್ಸು ಅಂದರೆ ಇನ್ನೊಬ್ಬರು ನಮ್ಮನ್ನು ಹೊಗಳುವಂತೆ ಮೆಚ್ಚಿಕೊಳ್ಳುವಂತೆ ಬದುಕಬೇಕು. ಆ ಬುದ್ಧಿ ಹೊರಟೋಗುತ್ತೆ, ಯಾರು ಹೊಗಳೋದೇನು, ನೋಡಿಬಿಡ್ತೇನೆ ಒಂದು ಕೈ ಅಂತ. ಕ್ಷಮ ಅಂದರೆ ಇನ್ನೊಬ್ಬರು ತಪ್ಪು ಮಾಡಿದರೂ ಅದನ್ನು ಪ್ರತಿಭಟನೆ ಮಾಡದೆ ಅದನ್ನು ಕ್ಷಮಿಸುವಂಥ ಗುಣ. ಜೀಸಸ್ ಕ್ರೈಸ್ಟ್ಗೆ ಮೊಳೆ ಹೊಡೆದಾಗ ಅವರನ್ನು ಕ್ಷಮಿಸು ದೇವರೇ ಅಂತ ಹೇಳಿದಲ್ವ, ಅದನ್ನು ಕ್ಷಮ ಅಂತ. ತಪ್ಪು ಮಾಡಿದವರನ್ನು ಕೂಡ ಪ್ರತೀಕಾರ ಮಾಡದೆ ಕ್ಷಮಿಸುವುದು. ಆಮೇಲೆ ಶಮಃ ದಮಃ ಭಗಶ್ಚೇತಿ ನಶ್ಯಂತೇತೇ ಗುಣ. ನಾಗರಿಕತೆಯ ಸ್ಪರ್ಶದಿಂದ ಇವನು ವಯಸ್ಸಿಗೆ ಬಂದಾಗ ಆಮೇಲೆ ದಮ ಶಮ ಭಗ. ಶಮ ಅಂದರೆ ಭಗವಂತನಲ್ಲಿ ನಿಷ್ಠೆ, ದಮ ಅಂದರೆ ಇಂದ್ರಿಯಗಳ ನಿಗ್ರಹ, ಅದೆಲ್ಲ ಹೊಟ್ಟೋಯ್ತಾ. ಆಮೇಲೆ ಭಗ ಅಂದರೆ ಭಾಗ್ಯವಂತನ ಬದುಕು, ಇವನು ದೌರ್ಭಾಗ್ಯವೇ ಇವನು ಬದುಕಾಗಿಬಿಡುತ್ತೆ, ಮಾಡಬಾರದ್ದನ್ನು ಮಾಡುವುದೇ ದೊಡ್ಡ ಸಂಗತಿಯಾಗಿಬಿಡುತ್ತೆ. ಎಲ್ಲಿ ತನಕ ಬಂತು ನಮ್ಮ ಅವಸ್ಥೆ, ಹೆಣ್ಮಕ್ಕಳು ಮರ್ಯಾದೆಯಿಂದ ಬೀದಿಯಲ್ಲಿ ತಿರುಗುವ ಹಾಗಿಲ್ಲ. ವಾಲ್ಮೀಕಿ ಒಂದು ಮಾತು ಹೇಳ್ತಾನೆ, ಒಳ್ಳೆಯ ರಾಮರಾಜ್ಯ ಅಂತ ಯಾವುದಕ್ಕೆ ಕರೀಬೇಕು ಅಂದರೆ, ಯಾವ ದೇಶದಲ್ಲಿ ರಾತ್ರಿ ಹೊತ್ತು ಯುವತಿಯಾದ ಹೆಣ್ಣು ಮೈತುಂಬ ಬಂಗಾರ ಹಾಕಿಕೊಂಡು ಗಾರ್ಡನ್ನಲ್ಲಿ ಏಕಾಕಿಯಾಗಿ ಧೈರ್ಯವಾಗಿ ನಡೆಯುವ ರಾಜ್ಯ, ಅದು ಕ್ಷೇಮದ ರಾಜ್ಯ. ಇವತ್ತು ಏಕಾಕಿ ಹುಡುಗಿ ಸಿಕ್ಕಿದರೆ ಯಾರೆಲ್ಲ ಏನು ಮಾಡ್ತಾರೆ ಅಂತ ಹೇಳಲಿಕ್ಕಿಲ್ಲ, ಎಳ್ಕೊಂಡು ಹೋಗಿ. ಏನು ಪ್ರತಿದಿನ ನಿಮಗೆ ರೇಪಿನ ಸುದ್ದಿ ಇಲ್ಲದ ಪತ್ರಿಕೆಯೇ ಇಲ್ಲ, ಎಲ್ಲಿ ಬಂತು ನಮ್ಮ ಅವಸ್ಥೆ? ಹಾಗೆ ಮನುಷ್ಯ ಅಂದರೆ ಅತಿರೇಕ ಸೆಕ್ಸಿಯಾಗಿ ಎಲ್ಲ ಮೌಲ್ಯಗಳನ್ನು ಕಳ್ಕೊಂಡು ನೀಚನಾಗಿ ಬದುಕಲಿ, ಇದೆಲ್ಲ ಪ್ರಭಾವ. ನೀಚನಾಗಿ ಬದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಷ್ಟಾದ ಮೇಲೆ ವೇದವ್ಯಾಸರು ಹೆಣ್ಮಕ್ಕಳನ್ನು ಬಾಯಿ ಬಂದಾಗ ಬೈತಾರೆ, ಇನ್ನು ಮುಂದೆ ಯಾರು ಹೆಣ್ಮಕ್ಳು ಗಾಬರಿ ಆಗಬೇಡಿ, ನಾಳೆಗೆ ಬನ್ನಿ. ಯಾಕೆಂದರೆ ಯಾಕೆ ಬೈತಾರೆ ಅಂದರೆ ಅವರು ಎಲ್ಲ ಅದಕ್ಕೆ ಆಚಾರ್ಯ ಮಧ್ವರು ಹೇಳ್ತಾರೆ, ಒಟ್ಟಿಗೆ ಹೆಣ್ಮಕ್ಳೇ ಕೆಟ್ಟವರು ಅಂತ ತಿಳ್ಕೊಬೇಡಿ, ಸಿನಿಮಾ ಪೇಜ್ನಲ್ಲಿ ಫೋಟೋ ಬರುತ್ತಲ್ಲ ಅಂಥವರನ್ನು ಬೈಯೋದದು, ನಿಮ್ಮ ಮನೆ ಹೆಣ್ಮಕ್ಳನ್ನು ಅಲ್ಲ. ಈ ಬಟ್ಟೆ ಆದಷ್ಟು ಕಮ್ಮಿ ಬಟ್ಟೆ ಉಟ್ಕೊಂಡು ಫೋಟೋ ತೆಗೆಸ್ಕೊಳ್ತಾರಲ್ಲ ಅಂಥ ಹೆಣ್ಮಕ್ಳ ಬಗ್ಗೆ ಬೈದದ್ದು, ನೀವೇನು ಗಾಬರಿ ಆಗಬೇಡಿ ಅಂತ ಆಚಾರ್ಯರು ಚೂರು ಸಮಾಧಾನ ಹೇಳ್ತಾರೆ. ಹಾಗೆ ನೀತಿಗೆಟ್ಟು ಗಂಡನ್ನು ಕೆಡಿಸುವ ಹೆಣ್ಣುಗಳು ಇದ್ದಾರೆ, ಬಹಳ ನೀತಿವಂತರಾಗಿ ಗಂಡನ್ನು ಶಿಕ್ಷಣ ಕೊಟ್ಟು ದಾರಿಯಲ್ಲಿ ನಡೆಸುವ ಹೆಣ್ಣಂದಿರು ಇದ್ದಾರೆ. ಅದನ್ನು ಆಚಾರ್ಯ ಹೇಳ್ತಾರೆ, ಒಳ್ಳೆ ಹೆಣ್ಮಕ್ಕಳಿದ್ದಾರಪ್ಪ, ಒಳ್ಳೆ ದಾಂಪತ್ಯ ಜೀವನ ಮಾಡುವವರಿದ್ದಾರೆ, ದಾಂಪತ್ಯ ಜೀವನದಿಂದ ಗಂಡನನ್ನು ಉದ್ಧಾರ ಮಾಡಿ ತಾವು ಉದ್ಧಾರ ಆಗುವವರಿದ್ದಾರೆ, ಅವರ ಬಗ್ಗೆ ಬೈಯೋದಲ್ಲ ವೇದವ್ಯಾಸರು. ಮತ್ತು
ಸಿನಿಮಾ ಪೇಜ್ನಲ್ಲಿ ಎಷ್ಟು ಕಂಬಿ ಅಲ್ಲ ಎಷ್ಟು ಹೆಚ್ಚು ಎಕ್ಸ್ಪೋಸ್ ಆಗಬೇಕು ಆ ರೀತಿ ಫೋಟೋ ತೆಗೆಸಿಕೊಂಡು ಆದಷ್ಟು ಕಮ್ಮಿ ಬಟ್ಟೆ ಅಂಗಡಿಯವರಿಗೆ ಪಾಪ ಲಾಸು ಬಟ್ಟೆ ಅಂಗಡಿಯವರಿಗೆ ಆದಷ್ಟು ಕಮ್ಮಿ ಬಟ್ಟೆ ಉಟ್ಕೊಂಡು ಉಟ್ಕೊಂಡದನ್ನು ಆದಷ್ಟು ಪಕ್ಕಕ್ಕೆ ಸರಿಸಿ ಫೋಟೋ ತೆಗೆಸಿಕೊಳ್ಳುವವರ ಬಗ್ಗೆ ಹೇಳುವಂಥ ಮಾತಿದು. ಅದರಿಂದ ಹೆಂಗಸರನ್ನು ಬೈದಿರುವಂತೆ ಹೆಂಗಸರು ಗಾಬರಿಯಾಗಬೇಡಿ ಅಂತ ಹೆಂಗಸರು ಸಮಾಜದಲ್ಲಿ ಇದ್ದಾರೆ ಅಂತ ಆಚಾರ್ಯರು ಹೇಳ್ತಾರೆ. ಅಂದರೆ ಇನ್ನು ಹೆಣ್ಮಕ್ಕಳ ಬಗ್ಗೆ ಒಂದು ಟೀಕೆ ಶುರುವಾಗುತ್ತೆ. ಅದು ಏನು ಟೀಕೆ ಅನ್ನೋದನ್ನು ಮತ್ತೆ ಆ ಟೀಕೆಯಲ್ಲಿ ಅರ್ಥಪೂರ್ಣವಾದ ಟೀಕೆ ಅದು. ಅದು ಹೆಣ್ಮಕ್ಕಳನ್ನು ಬಯೋದಿಲ್ಲ ಅವರು, ಭಗವಂತನ ಮಾಯೆ ಏನು ಮಾಡೋದು, ಹೆಂಗಸರನ್ನು ನೋಡಿದ ಕೂಡಲೇ ಇವ್ರಿಗೇನೋ ಆಗ್ಲಿಕ್ಕೆ ಶುರುವಾಗುತ್ತೆ. ಅದು ದೇವರ ಸೃಷ್ಟಿಯಲ್ಲಿ ಅವ್ರು ಚೂರು ಕಣ್ಣು ಹಂದಾಡಿಸ್ಬಿಟ್ರೆ ಇವರು ಹುಚ್ಚಾಗ್ಬಿಡ್ತಾರೆ, ರೋಮ ಎಲ್ಲ ನೆಟ್ಟಗಾಗ್ಬಿಡುತ್ತೆ, ಏನು ಮಾಡಬೇಕು, ಅದು ಭಗವಂತ ಮಾಡಿದ ತಪ್ಪು ಅಂತ ಹೇಳ್ತಾರೆ. ಮನುಷ್ಯನನ್ನು ಹೇಗೆ ಸೆಕ್ಸು ದಾರಿಗೆಡಿಸುತ್ತೆ, ಒಂದು ಹೆಣ್ಣನ್ನು ನೋಡಿದ ಕೂಡಲೇ ಎಂಥ ವಿಕೃತ ಭಾವನೆಗಳಿಂದ ಜೀವನವನ್ನೇ ಹಾಳು ಮಾಡಿಕೊಳ್ತಾನೆ ಅದರ ಚಿತ್ರಣ ಮುಂದೆ ಬರುತ್ತೆ. ಅದು ಹುಟ್ಟಿದ ನಂತರ ಆಗ್ತಕ್ಕಂಥ ದುರಂತಗಳು, ಅದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.